ಸರ್ಕಾರ ಕುಮಾರಸ್ವಾಮಿ ಆಗ್ಬೋದು, ಯಡಿಯೂರಪ್ಪ ಆಗ್ಬೋದು, ಯಾವನೇ ಆಗ್ಬೋದು, ನಾವು ಗೇಬೇಕು ತಿನ್ಬೇಕು. ನಮ್ಗೆ ದುಡ್ಡು ಬೇಡ, ಅಕ್ಕಿ ಬೇಕು. ನಾವು ನಮ್ಗೆ ಕಷ್ಟ ಪಟ್ಕೊಂಡು ದುಡಿತೀವಿ, ನಮ್ಗೆ ಅಕ್ಕಿ ಇಲ್ದೇನೆ ಆ ದುಡ್ಡು ತಗೊಂಡು ಏನ್ ಮಾಡೋಣ? ಅಕ್ಕಿ ಕೊಟ್ರೆ ಒಳ್ಳೇದು. ಈಗಲೇ 10 ಕೆಜಿ ಕೊಡ್ತಿರು, 5 ಕೆಜಿ ಬಂದವ್ರೆ ಏನ ಸರ್ಕಾರ? ಕುಮಾರಸ್ವಾಮಿ ಆಗ್ಬೋದು, ಯಡಿಯೂರಪ್ಪ ಆಗ್ಬೋದು, ಯಾವನ ಆಗ್ಬೋದು, ನಾವು ಗೇಯ್ಬೇಕು ತಿನ್ಬೇಕು. ಈಗ ನೋಡಿ ಅಂತವ್ರು ಆಡ್ತವ್ರು ಫ್ರೀ, ಲೇಡೀಸ್ಗೆ ಫ್ರೀ ಅಂತ ಬಿಟ್ರು, ಅವರೆಲ್ಲ ಮಣ್ಣು ತಿಂತವ್ರೆ, ಯಾರು ಆಡ್ತವ್ರು? ಯಾರು ಅದಕ್ಕೆ? ನಮ್ಮ ತಪ್ಪದೆ, ಓಕೆ, ನಮ್ಮ ತಪ್ಪೈತೆ. ಏಕೆ ನಾವು ಅವ್ರು ಗೆದ್ದಿಸಿದ ಇದು ಮಾಡಿದ್ದೀವಲ್ಲ, ನಮ್ಮ ತಪ್ಪೈತೆ. ಈಗ ಲೇಡೀಸ್ಗೆಲ್ಲ ಫ್ರೀ ಅಂತ ಬಸ್ ಅಂತ ಫ್ರೀ ಆಗಿಬಿಟ್ಟವ್ರೆ, ಕರೆಂಟ್ ಬಿಲ್ ಎಲ್ಲ ಯಾಕೆ ಜಾಸ್ತಿ ಮಾಡವ್ರೆ? ರೇಷನ್ ಯಾವುದೇ ಆಗಲಿ, ಒಂದು ತರಕಾರಿ ಆಗ್ಬೋದು, ಯಾರು ಯಾಕೆ ಜಾಸ್ತಿ ಮಾಡವ್ರೆ? ಏನಕ್ಕೆ ಮಾಡ್ಯವ್ರೆ ಅಂತ ನಾವು ಕೇಳ್ಕೊತಾ ಇದ್ದೀನಿ. ಹ್ಞೂ ಹ್ಞೂ ಸ, ಅವ್ರು ಬಂದು ಏನು ಸುಖ ನಮಗೆ? ನಮ್ಮ ತಲೆ ಮೇಲೆ ಹಾಕ್ತಾರಲ್ಲ ಅವ್ರು ಬಂದು, ಅವ್ರ ಕೈಯಿಂದ ಕೊಡ್ತಾ ಇಲ್ವಲ್ಲ, ನಮ್ಮ ತಲೆ ಮೇಲೆ ಹಾಕ್ತಾರಲ್ಲ ಅವರು. ಮುಂಚೆ ಏನು ಕೊಡ್ತೀರಾ ಅದನ್ನೇ ಕೊಡಲಿ ಮೇಡಮ್ ಅವರೇ, ನಾವು ಕೇಳೋದಂಗೆ ಗೊತ್ತಾ? ಈಗ 5 ಕೆಜಿ ಮೊದಲು 10 ಕೆಜಿ ಕೊಡ್ತೀರಲ್ಲ, 5 ಕೆಜಿ ಏನಕ್ಕೆ ಬಂದರು ಅದನ್ನ ನಾನು ಕೇಳ್ತಾ ಇರೋದು ಅಷ್ಟೇ. ಹ್ಞೂ ಓಕೆ. ಮೋದಿಯವರು ಒಳ್ಳೆಯವ್ರಿಗೆ ಒಳ್ಳೆಯವರೇ ಮಾಡ್ಯವ್ರೆ, ಅವರು ದುಡ್ಡು ಕಾಸು ಇರೋರಿಗೆ ಸ್ವಲ್ಪ ಮಡಗ್ತಿರಕ್ಕಂತೆ ಅದನ್ನು ಈಚೆಗಡೆಗೆ ತೋರಿಸ್ಯವ್ರೆ. ಮೋದಿಯವರು ಬಡವ್ರಿಗಂತೂ ಒಳ್ಳೇದು ಮಾಡ್ಯವ್ರು, ಒಳ್ಳೇದಾಗ ಮೋದಿ ಆದ್ರು ಅವರೇ ಬಂದಿರೋ ಚೆನ್ನಾಗಿತ್ತು. ಈಗ ಸರ್ಕಾರ ಇದು ಯಾವ್ದಾದ್ರು ಬಂದು ಏನನ್ನ ಮಾಡ್ತಾವ್ರೆ. ಒಂದೇ ಕಾನೂನು ಅವ್ರು ಇದ್ದಿದ್ದು 9 ವರ್ಷ ಹೆಂಗಿದ್ರು, ಇವಾಗಲೂ ಹಂಗೆ ಇದ್ರು ಚೆನ್ನಾಗಿತ್ತು. ಈದ್ ಯಾವ್ದೋ ಬಂದ್ಬಿಟ್ಟು ಸರ್ಕಾರ ಏನನ್ನೋ ಮಾಡ್ತಾವ್ರೆ. ಕಾನೂನು ಯಾವಾಗ ತಗೊಂಬರೋದು? ಈ ಕರೆಂಟ್ ಬಿಲ್ಲು 300 ರೂಪಾಯಿ ಬರ್ತಿತ್ತು, ಈಗ 600 ರೂಪಾಯಿ ಬರ್ತದೆ. ಲೇಡೀಸ್ಗೆ ಫ್ರೀ ಅಂತ ಬಿಟ್ಟಿರ ಎಲ್ಲ ಅಲ್ಲಿದ್ದ ಅಲ್ಲೇ ಬರ್ತಾರೆ ಮಾಡೋರಲ್ಲ, ಇನ್ನೇನು ಬರ್ತದೆ? ಏನ್ ಮಾಡ್ಯವ್ರೆ, ಏನ್ ಮಾಡ್ಯವ್ರ ಅವರು? ಇಲ್ಲ ಮಾಡಲ್ಲ ಬಿಡ್ರಿ, ಇದು ಇಲ್ವೇ ಇಲ್ಲ. ಇನ್ನು ಇದನ್ನು ನಿಲ್ಲಿಸ್ತಾರೆ ನೋಡಿ, ಸುಮಾರು ದಿವಸ ಯಾವುದೋ ಫ್ರೀ ಅಂತ ಬಿಟ್ಟವ್ರ ಬಸ್ಸಲ್ಲಿ ಲೇಡೀಸು, ಇನ್ನು 1.5 ತಿಂಗಳಲ್ಲಿ ಅದನ್ನು ನಿಲ್ಲಿಸ್ತಾರೆ ನೋಡಿ. ಎಲ್ಲ ನಮ್ಮ ತಲೆ ಮೇಲೆ ಹಾಕ್ತಾರೆ ಮೇಡಮ್ ಅವರೇ, ಯಾವುದೇ ಬೆಲೆನೂ ನಮ್ಮ ತಲೆ ಮೇಲೆ ಹಾಕ್ತಾವ್ರೆ. ಸಿಲಿಂಡ್ರ್ ಎಷ್ಟಾಗಿ, ಈಗ ಮೊದಲು ಎಷ್ಟಾಗಿತ್ತು, ಈ ಸಿಲಿಂಡ್ರ್ ಯಾಕೆ ಜಾಸ್ತಿ ಮಾಡವ್ರೆ? ಕಮ್ಮಿ ಮಾಡ್ತೀನಿ ಅಂತ ತಾನೇ, ಎಲ್ಲಿ ಕಮ್ಮಿ ಮಾಡವ್ರೆ ಅಂತ ನಾ ಕೇಳ್ಕೊಂಡ್ರೆ ಅಷ್ಟೇ. ಅದು ನಮಗೆ ಗೊತ್ತಿಲ್ಲ ಮೇಡಮ್ ಅವರೇ, ಆ ವಿಚಾರ ಆಗ್ಬೋದಾ? ಅದೇನೋ ಕಾನೂನು ಹೇಳವ್ರೆ, ಆ ಕಾನೂನು ಮಾಡೋದಕ್ಕೆ 1000 ಆಯ್ತದೆ, ಆ ಕಾನೂನು ಮಾಡ್ಬೇಕು ಅಂದ್ರೆ 1000 ರೂಪಾಯಿ ಆಯ್ತದೆ, ಕೈಯಿಂದ ಖರ್ಚು ಮಾಡ್ಬೇಕದ. ಅದು ಕೊಡ್ಸೋರೋ ಕೊಡೋಲ್ಲ, ಯಾವ ಗ್ಯಾರಂಟಿ ಐತೆ? ಯಾವ ಗ್ಯಾರಂಟಿ ಅದು ಹೇಳ್ರಿ ನೋಡೋಣ, ಇನ್ನೂ ಗ್ಯಾರಂಟಿ ಬಂದಾಗಲ್ವ? ಅದರಿಂದ ಇನ್ನೇನು ಅಷ್ಟೇ. ಮತ್ತೆ ನಾಗರಾಜ್, ನಮಗೆ ದುಡ್ಡು ಬೇಡ, ಅಕ್ಕಿ ಬೇಕು. ನಮಗೆ ಕಷ್ಟ ಪಟ್ಕೊಂಡು ದುಡಿತೀವಿ, ನಮ್ಗೆ ಅಕ್ಕಿ ಇಲ್ದೇನೆ ಆ ದುಡ್ಡು ತಗೊಂಡು ಏನು ಮಾಡೋಣ? ನಮಗೆ ದುಡ್ಡು ಬೇಡ, ಅಕ್ಕಿ ಬೇಕು ಅಂತ ಹೇಳ್ತೀರಿ. ಹೌದು, ಜನರು ಪತ್ರ ಬರ್ದಿದ್ದಾರೆ ಅಕ್ಕಿ ಬದಲು ಬೇಳೆನ ಜೋಳನ ಆ ಥರ ಏನಾದರೂ ಕೊಡಿ. ಹೌದು, ಅದರ ಬಗ್ಗೆ ಏನು ಹೇಳ್ತೀರಿ? ಯಾವುದಾದ್ರೂ ಸರಿ, ಒಟ್ಟರಲ್ಲಿ ನಮಗೆ ತಿನ್ನೋ ಪದಾರ್ಥಗಳಿದ್ರೆ ಸಾಕು, ಆ ದುಡ್ಡು ಬೇಡ. ಓಕೆ, ಇದರಿಂದ ಸರ್ಕಾರಕ್ಕೆ ಒಳ್ಳೇದಾಗಿದೆಯಾ ದುಡ್ಡು ಕೊಡೋದ್ರಿಂದ ಅಥವಾ ಕೆಟ್ಟದಾಗ್ತದೆ? ನಮ್ಗೆ ಸರ್ಕಾರಕ್ಕೆ ರೇಷನ್ ಕೊಡಬೇಕು, ರೇಷನ್ನೇ ಮುಖ್ಯ ಅಲ್ವಾ, ದುಡ್ಡೇನು ಅಷ್ಟೇನು ಮುಖ್ಯ ಇಲ್ಲ. ಓಕೆ, 5 ಯೋಜನೆಗಳನ್ನು ತಂದಿತ್ತು, ಅದರಲ್ಲಿ ಬಸ್ ಈಡೇರಿದೆ, ಬಸ್ ಯೋಜನೆ, ಅದರ ಬಗ್ಗೆ ಏನು ಹೇಳ್ತೀರಿ? ಮಹಿಳೆಯರಿಗೆ ಉಪಯೋಗ ಆಗ್ತಿದೆಯಾ? ಹೌದು, ಆಗ್ತೈತೆ. ಮತ್ತೆ ಉಳಿದ ಇನ್ನು ಕೆಲ ಯೋಜನೆಗಳನ್ನು ತರ್ತದೆ ಅಂತ ಹೇಳ್ತೀರಾ? ಹೌದು, ಆಗುತ್ತೆ. ಹೌದಾ, ಸರ್ಕಾರದ ಮೇಲೆ ಭರವಸೆ ಇದೆಯಾ ನಿಮಗೆ? ಭರವಸೆ ಐತೆ. ಈಗ ಮೋದಿ ಅವರು ಬಂದು 9 ವರ್ಷ ಆಯ್ತು, ಭಾರತ ನಿಜವಾಗ್ಲೂ ಅಭಿವೃದ್ಧಿ ಆಗಿದೆಯಾ? ಇಲ್ಲ, ಆಗಿಲ್ಲ.
ಆಗಿಲ್ಲ. ಮುಂದಿನ ಪ್ರಧಾನಿ ಮೋದಿ ಬೇಕು ಅಂತ ಹೇಳ್ತೀರಾ ನೀವು? ಇಲ್ಲ ಬೇಡ. ಓಕೆ, ಮೋದಿ ಅವರು ಏನು ಮಾಡಬಹುದಿತ್ತು? ಒಳ್ಳೇದು ಮಾಡಬಹುದಾಗಿತ್ತು ಜನಗಳಿಗೆ, ಯಾರಿಗೂ ಒಳ್ಳೇದು ಮಾಡಿಲ್ಲ ಅವರು, ಅದರಿಂದ ಅವರು ಬೇಡ. ಈಗ ಮೋದಿ ಅವರು ಒಂದು ಕಾನೂನು ತಳ್ಳಿ ಕೊಡಿದ್ದಾರೆ, ಅಂದ್ರೆ ಹಿಂದೂಗಳಿಗೆ ಒಂದು ಕಾನೂನು, ಮುಸ್ಲಿಮರಿಗೆ ಒಂದು ಕಾನೂನು, ಕ್ರಿಶ್ಚಿಯನ್ಗಳಿಗೆ ಒಂದು ಕಾನೂನು, ಈಗ ಎಲ್ಲರಿಗೂ ಒಂದೇ ರೀತಿಯ ಕಾನೂನು ತಳ್ಳಿ ಕೊಡಿದ್ದಾರೆ, ಇದರ ಬಗ್ಗೆ ಏನು ಹೇಳ್ತೀರಿ? ಎಲ್ಲ ಕಾನೂನು ಒಂದೇ ತರ ಆದ್ರೆ ಒಳ್ಳೇದೇ, ಅರೆ ಅವರು ಎಲ್ಲ ಬೇರೆ ಬೇರೆ ಭಾವನೆಯಿಂದ ನೋಡ್ತಾ ಇದ್ದಾರೆ, ಅದು ಸಾಲ ಆಗೋದಿಲ್ಲ. ಫಿಲೋಮಿನಾ.